120 ಕಿಲೋಮೀಟರ್ ಕರಾವಳಿ ತೀರ. ದಿನನಿತ್ಯ ಕಡಲಲ್ಲಿ ಜೀವಹಾನಿ. ಜೀವ ರಕ್ಷಣೆ ಬೋಟ್ಗಳು ಸುಸ್ಥಿತಿಯಲ್ಲಿಲ್ಲ. ಸಿ ಆಂಬ್ಯುಲೆನ್ಸ್ ಇನ್ನೂ ಮಂಜೂರಾಗಿಲ್ಲ. ಸಮುದ್ರ ಮಧ್ಯೆ ಅವಘಡಗಳು ಸಂಭವಿಸಿದಾಗ ತುರ್ತು ಸೇವೆಗಾಗಿ ಮಲ್ಪೆ ಕರಾವಳಿ ಕಾವಲು ಪೊಲೀಸ್ ಪಡೆಯಲ್ಲಿ ಒಂದೇ ಒಂದು ಸಿ ಆಂಬ್ಯುಲೆನ್ಸ್ ಇಲ್ಲ. ಸಿ ಆಂಬ್ಯುಲೆನ್ಸ್ ಗಾಗಿ ಸರ್ಕಾರಕ್ಕೆ ಸಲ್ಲಿಸಿದ ಪ್ರಸ್ತಾವನೆಗೆ ಇದುವರೆಗೂ ಮನ್ನಣೆ ದೊರಕಿಲ್ಲ. ಬರೋಬ್ಬರಿ 320 ಕಿಲೋಮೀಟರ್ ಕರಾವಳಿಯ ಭದ್ರತೆ ಮತ್ತು ಕಾರ್ಯಾಚರಣೆ ಜೊತೆಗೆ ಸಮುದ್ರ ಮಧ್ಯೆ ಸಂಕಷ್ಟದಲ್ಲಿರುವ ಮೀನುಗಾರರನ್ನ ರಕ್ಷಿಸುವ ಕೆಲಸವನ್ನ ಕರಾವಳಿ ಕಾವಲು ಪಡೆಗೆ ವಹಿಸಲಾಗಿದೆ. ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳುವ ಅನೇಕ ದೋಣಿಗಳು ಸಮುದ್ರ ಮಧ್ಯೆ ಅಪಘಾತಕ್ಕೆ ತುತ್ತಾಗುತ್ತಲೇ ಇರುತ್ತವೆ. ಈ ವೇಳೆ ಮೀನುಗಾರರ ರಕ್ಷಣೆಗೆ ಸಿ ಆಂಬ್ಯುಲೆನ್ಸ್ ಅಗತ್ಯವಾಗಿ ಬೇಕಾಗಿದೆ. ಆದರೆ ಈ ಬಗ್ಗೆ ಸಲ್ಲಿಸಿದ ಪ್ರಸ್ತಾವನೆ ನೆನೆಗುದಿಗೆ ಬಿದ್ದಿದೆ. ಕಳೆದ 10 ವರ್ಷಗಳಲ್ಲಿ 80ಕ್ಕೂ ಹೆಚ್ಚು ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ ಸುಮಾರು 500ಕ್ಕೂ ಅಧಿಕ ಮಂದಿ ಮೀನುಗಾರರನ್ನ ಕಾವಲು ಪಡೆ ರಕ್ಷಣೆ ಮಾಡಿದೆ. ಇದಕ್ಕಿಂತ ಹೆಚ್ಚಾಗಿ ಸ್ಥಳೀಯ ಮುಳುಗು ತಜ್ಞರು ಹಲವರನ್ನ ಕಾಪಾಡಿದ್ದಾರೆ. ಸಮುದ್ರದಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯ ಇಲ್ಲದೆ ಇರೋದ್ರಿಂದ ಮೀನುಗಾರರು ಮತ್ತು ಪ್ರವಾಸಿಗರು ದಿನನಿತ್ಯ ಎಂಬಂತೆ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಶೀಘ್ರ ಸಿ ಆಂಬ್ಯುಲೆನ್ಸ್ ಒದಗಿಸುವಂತೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಒತ್ತಾಯಿಸಿದ್ದಾರೆ. ಇಲ್ಲಿ 5 ವರ್ಷದಿಂದ ಬೇಡಿಕೆ ಇಡ್ತಾ ಇದ್ದೇವೆ ಸಿ ಆಂಬ್ಯುಲೆನ್ಸ್ ಬೇಕಂತ, ಯಾಕೆಂದರೆ ತುಂಬ ಇಲ್ಲಿ ಅನಾಹುತಗಳು ನಡೀತಾ ಇದೆ. ಪಡ್ಡೆಯಲ್ಲಿ ಒಂದು 20-30 ಮಾರಲ್ಲಿ ಏನಾದರೂ ಅನಾಹುತ ಆದರೆ ಅವನು ಕರೆಗೆ ಬರುವಾಗ ಅವನು ಪ್ರಾಣ ಕಳ್ಕೊಂಡಿರ್ತಾನೆ. ಅಂಥ ಹೊತ್ತಿನಲ್ಲಿ ನಮಗೆ ಒಂದು ಇಲ್ಲಿ ಸಿ ಆಂಬ್ಯುಲೆನ್ಸ್ ಅಂತ ಬೇಕು, ಯಾಕೆಂದರೆ ತುಂಬ ಸಲ ನಾವು ಜಿಲ್ಲಾಡಳಿತಗೆಲ್ಲ ಹೇಳಿದ್ದೇವೆ, ಇಷ್ಟರ ತನಕ ಯಾವುದೂ ನಮಗೆ ದೊರಕಲಿಲ್ಲ. ಯಾಕೆಂದರೆ ಇದಕ್ಕಿಂತ ಮುಂಚೆ ಒಂದು ತಿಂಗಳ ಹಿಂದೆಯೇ ಒಂದು ಸಿ ಆಂಬ್ಯುಲೆನ್ಸ್ ಇಲ್ಲದೆ 2 ಪ್ರಾಣ ಹಾನಿಯಾಗಿದೆ. ಅಂಥದ್ದೊಂದು ಅವಘಡ ನಡೆದದ್ದು ನಮ್ಮದು ಕಾರವಾರ ಸರ್ತದಲ್ಲಿ, ಯಾಕೆಂದರೆ ನಮ್ಮ ಹತ್ರ ಇಲ್ಲಿ ಸಿ ಆಂಬ್ಯುಲೆನ್ಸ್ ಇದ್ದರೆ ಅವರ ಪ್ರಾಣವನ್ನಾದರೂ ಉಳಿಸಬಹುದಿತ್ತು. ಹಾಗೆಯೇ ಇಲ್ಲಿ 5 ವರ್ಷದಲ್ಲಿ 108 ಜನ ನೀರಿಗೆ ಬಿದ್ದಿದ್ದಾರೆ ನಮ್ಮ ಮಲ್ಪೆ ಬಂದರಿನಲ್ಲಿ. ಇದರ ಬಗ್ಗೆ ಯಾರೂ ಗಮನ ಕೊಡುವುದಿಲ್ಲ. ಹೆಚ್ಚಿನ ಅನಾಹುತಗಳು ಹೂಳು ತುಂಬಿ ಹೋಗಿದ್ದು, ಹೂಳಲ್ಲಿ ಯಾರಾದರೂ ಸಿಕ್ಕಾಕೊಂಡ್ರೆ ಅಚಾನಕ್ ಎಲ್ಲಾದರೂ ಕಾಲು ಜಾರಿ ಬಿದ್ದರೂ ಸಹ ಮೇಲೆ ಬರಲು ಆಗೋದಿಲ್ಲ. ಹಾಗೆಯೇ ನಮಗೆ ಸಿ ಆಂಬ್ಯುಲೆನ್ಸ್ ಒಂದು ನಮಗೆ ಮಲ್ಪೆಗೆ ಬಂದರಿಗೆ ಒಂದು ಬೇಕು. ಇದೆಲ್ಲ ಜನಗಳ ಬೇಡಿಕೆ, ನನ್ನೊಬ್ಬನಿಗೆಲ್ಲ, ಎಲ್ಲರೂ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಬದುಕಿಸಬೇಕಂತ ಒಂದು ನಾನು ನಿಮ್ಮಲ್ಲಿ ಜಿಲ್ಲಾಡಳಿತ ಹಾಗೂ ಬಂದರಿನ ಎಲ್ಲ ಅಧಿಕಾರಿಗಳಿಂದ ಕೈಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಒಂದೆಡೆ ಸಮುದ್ರ ಸ್ನಾನಕ್ಕಿಳಿಯುವ ಪ್ರವಾಸಿಗರು, ಇನ್ನೊಂದೆಡೆ ನಿತ್ಯ ಮೀನುಗಾರಿಕೆಗೆ ತೆರಳುವ ಮೀನುಗಾರರು. ಪ್ರಕೃತಿ ಯಾವಾಗ ಮುನಿಸಿಕೊಳ್ಳುತ್ತೋ ಹೇಳಲಾಗದು. ಕಡಲು ಮುನಿದಾಗಲೆಲ್ಲ ಸಿ ಆಂಬ್ಯುಲೆನ್ಸ್ ಸಿದ್ಧ ಇದ್ರೆ ಅಪಾಯಕ್ಕೆ ಸಿಲುಕಿದವರ ಜೀವ ಉಳಿಸಬಹುದು. ಇವತ್ತು ಬೆಳಗ್ಗೆ ಮೀನುಗಾರರೊಬ್ಬರು ನೀರಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಹೀಗೆ ನಿತ್ಯ ಜೀವ ಭಯ ಇರುವ ಸಮುದ್ರ ತೀರಕ್ಕೆ ಸರ್ಕಾರ ತಕ್ಷಣ ಸುಸಜ್ಜಿತ ಸಿ